ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಬೇಡಿಕೆಯ ವಿಶ್ಲೇಷಣೆಯಲ್ಲಿ ಬೇಡಿಕೆ ಎಂದರೇನು ಮತ್ತು ಬೇಡಿಕೆ ಎಂದರೇನು ಅನ್ನುವಂತಹದ್ದನ್ನು ಅದರ ವ್ಯಾಖ್ಯಾನ ಸಹಿತವಾಗಿ ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನು ಕಳೆದ ವಿಡಿಯೋದಲ್ಲಿ ನಾವು ಮಾಡಿದ್ದೇವೆ. ಮುಂದುವರೆದ ಭಾಗವಾಗಿ ನಾವು ಬೇಡಿಕೆಯನ್ನು ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಗಮನಿಸೋದಾದರೆ, ನಿಮಗಿರತಕ್ಕಂತಹ ಮುಂದಿನ ಅಂಶ ಬೇಡಿಕೆಯ ಬಿಂಬಕ, ಡಿಮ್ಯಾಂಡ್ ಫಂಕ್ಷನ್ಸ್. ಬೇಡಿಕೆ ಅಂದರೆ ಏನು ಅನ್ನೋದು ನಮಗೆ ಗೊತ್ತಾಯಿತು. ಆದರೆ ಈ ಬೇಡಿಕೆಯ ಬಿಂಬಕ ಅಂದರೆ ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳುವ ಒಂದು ದಾರಿಯಲ್ಲಿ ಸಾಗೋಣ. ಬೇಡಿಕೆಯ ಬಿಂಬಕ ಅಂತ ಹೇಳಿದರೆ, ಬೇಡಿಕೆ ಮತ್ತು ಬೆಲೆಗಳ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ಬೇಡಿಕೆಯ ಬಿಂಬಕ ಅಂತ ಹೇಳಿ ಕರೀತೇವೆ. ಇಲ್ಲಿ ನಾವು ಬೆಲೆಯನ್ನು ಉದಾಹರಣೆಯಾಗಿ ತೆಗೆದುಕೊಂಡಿರೋದ್ರಿಂದ ಇಲ್ಲಿ ಬೇಡಿಕೆಯ ಜೊತೆಗೆ ಬೆಲೆಯ ನಡುವಿನ ಕ್ರಿಯಾವಲಂಬಿ ಸಂಬಂಧ, ಅಂದರೆ ಬೆಲೆಯ ಜೊತೆಗೆ ಬೇಡಿಕೆ ಅನ್ನುವಂತಹದ್ದು ಹೇಗೆ ವರ್ತಿಸುತ್ತೆ, ಹೇಗೆ ತನ್ನ ಬದಲಾವಣೆಯನ್ನು ಹೊಂದುತ್ತೆ ಅನ್ನುವಂತಹ ಒಂದು ಕ್ರಿಯಾವಲಂಬಿ ಸಂಬಂಧವನ್ನು ನಾವು ಬೇಡಿಕೆಯ ಬಿಂಬಕ ಅಂತ ಹೇಳಿ ಕರೀತೇವೆ. ಇಲ್ಲಿ ಬೇಡಿಕೆ ಅನ್ನುವಂತಹದ್ದು ಅವಲಂಬಿ ಛಲ, ಇದು ಅವಲಂಬಿಯಾಗಿ ಬದಲಾಗ್ತಾ ಇರ್ತದೆ. ಯಾವುದನ್ನು ಅವಲಂಬಿಸಿ ಬದಲಾಗ್ತಾ ಇರ್ತದೆ ಅಂತ ಹೇಳಿದರೆ, ಸ್ವತಂತ್ರ ಛಲವನ್ನು ಅವಲಂಬಿಸಿ ಇದು ಬದಲಾಗ್ತಾ ಇರ್ತದೆ. ಹಾಗಾದರೆ ಸ್ವತಂತ್ರ ಛಲ ಅಂತ ಹೇಳಿದರೆ ಈ ಬಿಂಬಕದಲ್ಲಿ ಬೆಲೆ, ಬೆಲೆ ಅನ್ನುವಂತಹದ್ದು ಸ್ವತಂತ್ರ ಛಲವಾಗಿ ಈ ಬಿಂಬಕದಲ್ಲಿ ಇರ್ತದೆ. ಹಾಗೆ ಬೇಡಿಕೆ ಅನ್ನುವಂಥದ್ದು ಅವಲಂಬಿ ಛಲವಾಗಿ ಇರ್ತದೆ. ಬೆಲೆ ಸ್ವತಂತ್ರ ಛಲ ಅಂತ ಹೇಳಿದರೆ ಇಲ್ಲಿ ನಾವು ಎರಡರ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ನೋಡೋದ್ರಿಂದ ಬೆಲೆ ಅನ್ನುವಂತಹದ್ದು ಸ್ವತಂತ್ರವಾಗಿ ಬದಲಾಗ್ತದೆ. ಬದಲಾಗ್ತದೆ ಅಂತ ಹೇಳಿದರೆ ಅದು ಹೆಚ್ಚು ಕೂಡ ಆಗಿರಬಹುದು ಅಥವಾ ಕಡಿಮೆಯೂ ಕೂಡ. ಬೆಲೆಯಲ್ಲಿ ಕಡಿಮೆ ಆದರೂ ಕೂಡ ಬೇಡಿಕೆಯಲ್ಲಿ ಬದಲಾಗ್ತದೆ. ಬೇಡಿಕೆ ಅಂತಕ್ಕಂಥದ್ದು ಆ ವಸ್ತು, ಪರ್ಟಿಕ್ಯುಲರ್ ವಸ್ತು ಅಥವಾ ಒಂದು ನಿಖರವಾದ ವಸ್ತು ಬದಲಾಗ್ತದೆ ಬೇಡಿಕೆ ಅನ್ನುವಂಥದ್ದು. ಹಾಗೆ ಬೆಲೆಯಲ್ಲಿ ಹೆಚ್ಚಾದರೆ ಅದರ ಬೇಡಿಕೆಯಲ್ಲೂ ಕೂಡ ಬದಲಾಗ್ತಕ್ಕಂತಹದ್ದನ್ನು ನಾವು ನೋಡ್ತೇವೆ. ಈ ರೀತಿಯ ಕ್ರಿಯಾವಲಂಬಿ ಸಂಬಂಧವನ್ನು ನಾವು ಬೇಡಿಕೆಯ ಬಿಂಬಕ ಅಂತ ಹೇಳಿ ಕರಿತಾ ಹೋಗ್ತೇವೆ. ಇದನ್ನು ಸರಳ ಸಮೀಕರಣದಲ್ಲಿ ನಾವು ಗಮನಿಸೋದಾದರೆ, ನಿಮಗೀಗಾಗಲೇ ಡಿಸ್ಪ್ಲೇನಲ್ಲಿ ಕಾಣ್ತಾ ಇರುವ ಹಾಗೆ ಡಿ ಈಕ್ವಲ್ಸ್ ಫಂಕ್ಷನ್ ಆಫ್ ಪಿ. ಡಿ ಅಂತ ಹೇಳಿದರೆ ಬೇಡಿಕೆ, ಡಿಮ್ಯಾಂಡ್ ಅನ್ನೋದನ್ನು ಪ್ರತಿನಿಧಿಸ್ತದೆ. ಈಕ್ವಲ್ಸ್ ಫಂಕ್ಷನ್ ಅಂತಂದರೆ ಬಿಂಬಕ, ಅಂದರೆ ಸಂಬಂಧವನ್ನು ಕಲ್ಪಿಸುವಂತಹದ್ದು ಎಫ್ ಅಂತ ಹೇಳಿದರೆ. ಇಂಟು ಪಿ, ಪಿ ಅಂತ ಹೇಳಿದರೆ ಇಲ್ಲಿ ಪ್ರೈಸ್, ಬೆಲೆ, ಇದು ಸ್ವತಂತ್ರವಾಗಿ ಬದಲಾಗ್ತದೆ. ಹಾಗಾಗಿ ಪಿ ಹೇಗೆ ಬದಲಾಗ್ತದೋ ಅದರ ಜೊತೆ ಜೊತೆಗೆ ಬೇಡಿಕೆಯಲ್ಲೂ ಬದಲಾಗ್ತದೆ ಅನ್ನುವಂತಹ ಒಂದು ಕ್ರಿಯಾವಲಂಬಿ ಸಂಬಂಧವನ್ನು ತೋರಿಸುವಂತಹದ್ದೇ ಬೇಡಿಕೆಯ ಬಿಂಬಕ ಆಗಿದೆ. ನಾವು ಸಾಮಾನ್ಯವಾಗಿ ನೋಡೋದಾದರೆ ಅಥವಾ ನೀವು ಪ್ರಶ್ನೆಯನ್ನು ಕೇಳೋದಾದರೆ, ಬೇಡಿಕೆಯನ್ನು ಬದಲಾಗ್ತಕ್ಕಂಥದ್ದು ಬೆಲೆಯಿಂದ ಮಾತ್ರನಾ ಸರ್ ಅಂಥೇಳಿ ನಿಮಗೆ ಪ್ರಶ್ನೆ ಮೂಡಬಹುದು. ಇಲ್ಲಿ ನಾವು ಉದಾಹರಣೆಗೆ ಬೆಲೆಯನ್ನು ತೆಗೆದುಕೊಂಡಿದ್ದೇವೆ. ಆದರೆ ಬೇಡಿಕೆಯಲ್ಲಿ ಬದಲಾಗಲಿಕ್ಕೆ ಅಥವಾ ಡಿಮ್ಯಾಂಡ್ ವೇರಿ ಆಗಲಿಕ್ಕೆ ಅನೇಕ ಕಾರಣಗಳಿದ್ದಾವೆ. ಅವುಗಳನ್ನು ನಾವು ಉದಾಹರಣೆಯಾಗಿ ಗಮನಿಸೋದಾದರೆ, ಒಬ್ಬ ವ್ಯಕ್ತಿಯ ಆದಾಯದೊಂದಿಗೆ ಬೇಡಿಕೆ ಬದಲಾಗಬಹುದು, ವ್ಯಕ್ತಿಯ ಅಭಿರುಚಿ, ವ್ಯಕ್ತಿಯ ಹವ್ಯಾಸಗಳೊಂದಿಗೆ ಅಥವಾ ಆ ವಸ್ತುವಿಗೆ ಇರ್ತಕ್ಕಂತಹ ಬದಲಿ ವಸ್ತುಗಳ ಬೆಲೆಯಲ್ಲಿ ಏನಾದರೂ ಬದಲಾದರೆ ಬೇಡಿಕೆಯಲ್ಲಿ ಬದಲಾಗುವ ಸಾಧ್ಯತೆ ಇರ್ತದೆ. ಮತ್ತು ಒಂದು ವಸ್ತು ಎಷ್ಟು ಲಭ್ಯತೆ ಇದೆ, ಎಷ್ಟು ನಮಗೆ ಸಿಗ್ತಾ ಇದೆ, ಅದರ ಅವೈಲೆಬಿಲಿಟಿ ಎಷ್ಟಿದೆ ಅನ್ನೋದರ ಆಧಾರದ ಮೇಲೆಯೂ ಕೂಡ ಅದರ ಬೇಡಿಕೆ ಅನ್ನುವಂಥದ್ದು ಬದಲಾಗ್ತದೆ. ಅದರ ಜೊತೆಗೆ ಜಾಹೀರಾತು, ಕೆಲವು ವಸ್ತುಗಳ ಜಾಹೀರಾತುಗಳನ್ನು ನೀಡುವುದರ ಮೂಲಕ ಆ ವಸ್ತುಗಳ ಬೆಲೆಯಲ್ಲಿ ಅಥವಾ ಬೇಡಿಕೆಯಲ್ಲಿ ಬದಲಾಗ್ತಕ್ಕಂತಹದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗೆ ಇಷ್ಟೇ ಅಲ್ಲದೆ ಇನ್ನೂ ನಾವು ಇನ್ಡೆಪ್ತಾಗಿ ಬಹಳ ಒಳಗಿಳಿದು ನಾವು ತಿಳಿದುಕೊಳ್ಳೋದಾದರೆ, ಹವಾಮಾನದ ಬದಲಾವಣೆಯೊಂದಿಗೆ ಕೆಲವು ವಸ್ತುಗಳ ಬೇಡಿಕೆಯಲ್ಲಿಯೂ ಕೂಡ ಬದಲಾಗುವಂತಹದ್ದನ್ನು ನಾವು ನೋಡ್ತೇವೆ. ಅದನ್ನು ಉದಾಹರಣೆ ಸಹಿತ ಮುಂದಿನ
ಟಾಪಿಕ್ ಮೇಲೆ ನಾವು ಗಮನಿಸ್ತಾ ಹೋಗೋಣ. ಮತ್ತು ದೈನಂದಿನ ಜೀವನದಲ್ಲಾಗುವ ಬದಲಾವಣೆಗಳು, ಸಮಯದೊಂದಿಗೆ ಕೆಲವು ವಸ್ತುಗಳ ಬೇಡಿಕೆ ಬದಲಾಗುವುದನ್ನು ನಾವು ನೋಡ್ತೇವೆ. ಹೀಗೆ ಅನೇಕ ವಿಚಾರಗಳ ಇನ್ಫ್ಲೂಯೆನ್ಸ್, ಅದರ ಪರಿಣಾಮದಿಂದಾಗಿ ಒಂದು ವಸ್ತುವಿನ ಬೇಡಿಕೆಯಲ್ಲಿ ಬದಲಾಗ್ತಕ್ಕಂತಹದ್ದನ್ನು ನಾವು ಕಾಣ್ತೇವೆ. ಹೀಗಾಗಿ ಇದೆಲ್ಲದರ ಕ್ರಿಯಾವಲಂಬಿ ಸಂಬಂಧವನ್ನು ತಿಳಿದುಕೊಳ್ಳುವುದರೊಂದಿಗೆ ಅರ್ಥಶಾಸ್ತ್ರವನ್ನು ಅಥವಾ ಒಂದು ವಸ್ತು ಹೇಗೆ ತನ್ನ ಬೇಡಿಕೆಯನ್ನು ಸೃಷ್ಟಿಸಿಕೊಳ್ಳುತ್ತದೆ ಅಂತಕ್ಕಂತಹ ಒಂದು ಆರ್ಥಿಕ ಮೂಲವನ್ನು ಅಥವಾ ಅರ್ಥಶಾಸ್ತ್ರವನ್ನು ನಾವು ಅರಿತುಕೊಳ್ಳುವಂತಹ ಪ್ರಾಮುಖ್ಯತೆಯನ್ನು ನಾವಿಲ್ಲಿ ತಿಳಿದುಕೊಳ್ತಾ ಹೋಗಬೇಕು. ಒಂದು ಸಮೀಕರಣದ ರೂಪದಲ್ಲಿ ನಾವು ಉದಾಹರಣೆ ತೆಗೆದುಕೊಳ್ಳೋದಾದರೆ, ಯಾವುದೋ ಒಂದು ವಸ್ತು ಡಿ ಎಕ್ಸ್ ಪರ್ಟಿಕ್ಯುಲರ್ ಎಕ್ಸ್ ಅನ್ನುವಂತಹ ಒಂದು ವಸ್ತು ಡಿಮ್ಯಾಂಡ್ ಪರ್ಟಿಕ್ಯುಲರ್ ಎಕ್ಸ್ ಅನ್ನುವಂತಹ ಒಂದು ವಸ್ತುವಿನ ಡಿಮ್ಯಾಂಡನ್ನು ನಾವು ಗುರುತಿಸೋದಾದರೆ, ಇಲ್ಲಿ ಡಿ ಎಕ್ಸ್ ಅಂತ ಹೇಳಿದರೆ ಒಂದು ವಸ್ತುವಿನ ಬೇಡಿಕೆ ಅನ್ನುವಂಥದ್ದನ್ನು ಗುರುತಿಸ್ತಾ ಹೋಗುತ್ತೆ. ಅದರ ಫಂಕ್ಷನ್ಸ್, ಇದು ಹೇಗೆ ಅದರ ಬಿಂಬಕಗಳು ಯಾವ್ಯಾವು ಅಂತ ಹೇಳಿ ನಾವು ನೋಡೋದಾದರೆ, ಪಿ ಎಕ್ಸ್ ಅಂತ ಹೇಳಿದರೆ ಒಂದು ವಸ್ತುವಿನ ಬೆಲೆ, ದ ಪ್ರೈಸ್ ಆಫ್ ಪರ್ಟಿಕ್ಯುಲರ್ ಕಮಾಡಿಟಿ. ಹಾಗಾಗಿ ಆ ವಸ್ತುವಿನ ಬೆಲೆಯಲ್ಲಿ ಬದಲಾವಣೆ ಆದರೆ ಬೇಡಿಕೆಯಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ನಾವು ಈಗಾಗಲೇ ಹೇಳಿದ್ದೀನಿ. ಅದರ ಸಂಬಂಧವನ್ನು ನಾವಿಲ್ಲಿ ನೋಡಬಹುದು. ವೈ ಅಂತ ಹೇಳಿದರೆ ವ್ಯಕ್ತಿಯ ಆದಾಯ, ಅದನ್ನು ಅದು ಪ್ರತಿನಿಧಿಸ್ತಾ ಇರ್ತದೆ. ಟಿ ಅಂತ ಹೇಳಿದರೆ ಟೇಸ್ಟ್ ಅಥವಾ ಅಭಿರುಚಿ ಅನ್ನುವಂತಹದ್ದು ಬೇಡಿಕೆಯನ್ನು ಬದಲಾವಣೆಯನ್ನು ಮಾಡ್ತದೆ. ಹೆಚ್ ಅಂತ ಹೇಳಿದರೆ ಹವ್ಯಾಸಗಳು. ಪಿ ಎಸ್ ಅಂತ ಹೇಳಿದರೆ ಆ ವಸ್ತುವಿಗೆ ಇರ್ತಕ್ಕಂತಹ ಅಥವಾ ವಸ್ತುವಿನ ಬದಲಾಗಿ ಲಭ್ಯವಿರುವ ವಸ್ತುಗಳ ಬೆಲೆ, ಇತರೆ ವಸ್ತುಗಳ ಬೆಲೆ ಅಥವಾ ಬದಲಿ ವಸ್ತುಗಳ ಬೆಲೆ ಅಂತ ಹೇಳಿ ಕೂಡ ನಾವು ಅದನ್ನು ಕರೆಯಬಹುದು. ಎ ಅಂತ ಹೇಳಿದರೆ ಇಲ್ಲಿ ಅಡ್ವರ್ಟೈಸ್ಮೆಂಟ್, ಪ್ರಚಾರ ಅಥವಾ ಜಾಹೀರಾತುಗಳ ಆಧಾರದ ಮೇಲೆ ಬೇಡಿಕೆ ಬದಲಾಗ್ತದೆ. ಯು ಅಂತ ಹೇಳಿದರೆ ಇಲ್ಲಿ ಅಗೋಚರ ಅಂಶಗಳಾಗಿರ್ತಕ್ಕಂತಹ ನಾವೀಗಾಗಲೇ ತಿಳಿದುಕೊಂಡಂತಹ ಹವಾಮಾನ ಆಗಿರ್ಬೋದು, ದೈನಂದಿನ ಜೀವನದ ಬದಲಾವಣೆಗಳಾಗಿರೋದು, ಸಂಸ್ಕೃತಿಗಳಾಗಿರಬಹುದು, ಹೀಗೆ ಅನೇಕ ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್ಗಳಾಗಿರಬಹುದು, ಹೀಗೆ ಅನೇಕ ಅನೇಕ ಸರ್ಕಾರದ ಯೋಜನೆಗಳಾಗಿರ್ಬೋದು, ನೀತಿಗಳಾಗಿರ್ಬೋದು, ಎಲ್ಲ ಇಂಡೈರೆಕ್ಟ್ ಆಗಿ ಎಫೆಕ್ಟ್ ಆಗುವಂತಹ ಅಗೋಚರವಾಗಿ ಅವು ಪರಿಣಾಮವನ್ನು ಬೇಡಿಕೆಯ ಮೇಲೆ ಬೀರುವಂತಹ ಅಂಶಗಳನ್ನು ಯು ಆಗಿ ನಾವಿಲ್ಲಿ ಗುರುತಿಸ್ತೇವೆ. ಯು ಅಂತ ಹೇಳಿ ಇತರೆ ಅಂಶಗಳು ಅಂತ ಹೇಳಿಯೂ ನಾವಿಲ್ಲಿ ಅದನ್ನು ತಿಳಿದುಕೊಳ್ಳಬಹುದು. ಹೀಗೆ ಒಂದು ಬೇಡಿಕೆ ಬಿಂಬಕ ಅಂತ ಹೇಳಿದರೆ ಬೇಡಿಕೆ ಮತ್ತು ಬೆಲೆಗಳ ನಡುವಿನ ಅಥವಾ ಇತರೆ ಅಂಶಗಳ ನಡುವಿನ ಒಂದು ಕ್ರಿಯಾವಲಂಬಿ ಸಂಬಂಧವನ್ನು ನಾವು ಕಲ್ಪಿಸಿಕೊಂಡು ತಿಳಿದುಕೊಳ್ತಕ್ಕಂತಹದ್ದನ್ನೇ ನಾವೇನಂತ ಕರಿತಾ ಹೋಗ್ತೀವಿ ಇಲ್ಲಿ ಬೇಡಿಕೆಯ ಬಿಂಬಕ, ಡಿಮ್ಯಾಂಡ್ ಫಂಕ್ಷನ್ ಅಂತ ಹೇಳಿ ಕರಿತಾ ಹೋಗ್ತದೆ.